ಕಾಪಂಡ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಸ್ಥರಲ್ಲಿ ಮತ್ತು ಇತರ ಸಾರ್ವಜನಿಕರಲ್ಲಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಪ್ರಚುರಪಡಿಸುವುದೇನೆಂದರೆ ಇತ್ತೀಚೆಗೆ ಕೊರೋನಾ ಪ್ರಕರಣ ಅಂದರೆ ಪಾಸಿಟಿವ್ ಕೇಸ್ಗಳು ಬುಕ್ಕಾಪಟ್ಟಣ ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಹೆಚ್ಚು ಕಂಡುಬರುತ್ತಿರುವ ಕಾರಣದಿಂದ ಸರ್ಕಾರದ ಆದೇಶದಂತೆ ಮತ್ತು ಮೇಲಧಿಕಾರಿಗಳವರ ಆದೇಶದಂತೆ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯತಿಯನ್ನು ದಿನಾಂಕ 22/5/2021 ಒಂದು ವಾರದವರೆಗೆ ರೆಡ್ ಝೋನ್ ವಲಯ ಎಂಬುದಾಗಿ ಘೋಷಣೆ ಮಾಡಲಾಗಿತ್ತು. ಯಾರೂ ಸಹ ಒಂದು ವಾರದವರೆಗೆ ಅನಾವಶ್ಯವಾಗಿ ಓಡಾಟ ನಡೆಸುವುದು, ದ್ವಿಚಕ್ರಗಳಲ್ಲಿ ಓಡಾಡುವುದು ಮತ್ತು ಬೇರೆ ಗ್ರಾಮಗಳ ಸಾರ್ವಜನಿಕರು ಬುಕ್ಕಾಪಟ್ಟಣ ಗ್ರಾಮ ಪಂಚಾಯತಿಗೆ ಬರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದ್ದರಿಂದ ಒಂದು ವಾರದಲ್ಲಿ ಭಾನುವಾರ ಮಾತ್ರ ಬೆಳಿಗ್ಗೆ 6 ಗಂಟೆಯವರೆಗೆ ಒಂದು ವಾರಕ್ಕೆ ಬೇಕಾಗುವಷ್ಟು ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಿಕೊಳ್ಳಲು, ಅಗತ್ಯ ವಸ್ತುಗಳ ಅಂಗಡಿಗಳನ್ನು ಮಾತ್ರ ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ. ಆದ್ದರಿಂದ ಯಾರೂ ಸಹ ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಯ ನಂತರ ಹೊರಬರಬಾರದೆಂದು ಕೋರುತ್ತೇವೆ. ತಪ್ಪಿದಲ್ಲಿ ಅಂತಹವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗುವುದು. ಆಸ್ಪತ್ರೆ ಮತ್ತು ಮೆಡಿಕಲ್ ಶಾಪ್ಗಳು ದಿನದ 24 ಗಂಟೆಯೂ ತೆರೆದಿರುತ್ತವೆ. ಹಾಗೆಯೇ ಹಾಲಿನ ಡೈರಿಗೆ ಹೋಗುವಂತಹ ರೈತರು ಹಾಲಿನ ಕ್ಯಾನಿನೊಂದಿಗೆ ಹೋಗಿ ಹಾಲನ್ನು ಹಾಕಿ ನಂತರ ವಾಪಸ್ ತಕ್ಷಣವೇ ಅವರವರ ಮನೆಗಳಿಗೆ ಹೋಗುವುದು. ಯಾವುದೇ ಖರೀದಿಗೆ ಮತ್ತೆ ಯಾವುದೇ ಓಡಾಟಕ್ಕೆ ಅವಕಾಶ ಇರುವುದಿಲ್ಲ. ಇದು ಬುಕ್ಕಾಪಟ್ಟಣ ಗ್ರಾಮ ಪಂಚಾಯತ್.